हाय फ्रेंड्स वेलकम बैक टू श्री सन्मार्ग यूट्यूब चैनल ना निम्म डॉक्टर टीम श्री फ्रेंड्स इवत्तिन वीडियो तुम्बाने इंपार्टेंट अंत हेळ्तीनि याके अंत हेळिद्रे समाज कल्याण इलाखे वतियिंद हागे अंबेडकर अभिवृद्धि निगम वाल्मीकि अभिवृद्धि निगम आदिजांबव अभिवृद्धि निगम मत्ते हलमारी अभिवृद्धि निगम हागे इतरे अभिवृद्धि निगम वतियिंद निरुद्योगवंत युवक युवतियरिगागि अवर कल्याण अभिवृद्धिगागि साकष्टु योजनेगळिगे संबंधपट्टंते निमगळिगे इरतक्कंत डौट अन्नु क्लियर माडुवंत उद्देशदिंद हागे अप्लिकेशन हाकुवाग निमगे एदुरागतक्कंत समस्येगळिगे संबंधपट्टंते इलाखेय अधिकारिगळ जोतेगे अदन्न मातनाडि अवरिंद माहितियन्न पडेकोंडु निमगे आ समस्येगळिगे परिहारवन्न तिळिसुवंत उद्देशदिंद ई ओंदु वीडियोवन्न नानु माड्ता इद्देने स्नेहितरे दयमाडि वीडियो स्किप संपूर्ण नोडि याकेंद्रे तुंबा माहितियिंद कूडिरुवंत वीडियो इदु निमगे अनुकूल आगुत्ते अथवा इन्यारादरू निम्म स्नेहितरुगळु इदक्के अप्लिकेशन हाक्तारे अन्नंत संदर्भदल्लि नीवु ई वीडियोवन्न अवरिगे कळिसिद्दे आद्रे अवरिगू अनुकूल आगुत्ते स्नेहितरे बन्नि नोडोण अदक्किन्त मोदलु तावु इदे मोदल बारिगे नम्म चानल अन्न नोड्ता इद्रे दयविट्टु चानल अन्न सब्स्क्रैब् माड्कोळ्ळि हागे पक्कदल्लि काणुव बेल् अन्न क्लिक् माडि आल् अन्नदन्न सेलेक्ट् माड्कोळ्ळि बन्नि नोडोण फ्रेंड्स नानु ई हिंदे ಎಲ್ಲಾ ನಿಗಮಗಳಲ್ಲಿ ಕಾಲ್ ಮಾಡಿರತಕ್ಕಂತ ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟು ವಿಡಿಯೋವನ್ನ ಮಾಡಿದ್ದೆ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಸಾಕಷ್ಟು ಜನ ಅಪ್ಲೈ ಅನ್ನು ಮಾಡಬೇಕಾದ್ರೆ ಒಂದಷ್ಟು ಸಮಸ್ಯೆಗಳನ್ನು ಹೇಳ್ತಾ ಇದ್ದರು ನನಗೆ ಈ ತರ ಸಮಸ್ಯೆಗಳು ಎದುರಾಗುತ್ತೆ ಇದಕ್ಕೆ ಏನು ಮಾಡಬೇಕು ಅಂತಂತ ನನ್ನನ್ನ ಕೇಳ್ತಾ ಇದ್ದರು ಸ್ನೇಹಿತರೆ ತುಂಬಾ ಜನ ಇನ್ನು ಅಪ್ಲಿಕೇಶನ್ ಗಳನ್ನು ಯಾವ ವೆಬ್ಸೈಟ್ ಅಲ್ಲಿ ಅಥವಾ ಯಾವ ಲಿಂಕ್ ಇಂದ ಹಾಕಬೇಕು ಅಂತ ಅನ್ನೋದು ತಮಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ನೋಡಿ ಯಾವುದೇ ನಿಗಮಗಳಿಂದ ಕಾಲ್ ಮಾಡಿರತಕ್ಕಂತ ಈ ಒಂದು ಸಾಲ ಸೌಲಭ್ಯಕ್ಕೆ ನೀವು ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿದ್ದೆ ಆದ್ರೆ ಕರ್ನಾಟಕ ಸರ್ಕಾರ ಇದೀಗ ಹೊಸದಾಗಿ ಡೆವಲಪ್ ಮಾಡಿರುವಂತ ತಂತ್ರಾಂಶ ಆದಂತ suvidha.karnataka.gov.in ಅಂತಕಂತ ಈ ವೆಬ್ಸೈಟ್ ಅಲ್ಲೇ ಹೋಗಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಸ್ನೇಹಿತರೆ ಇದನ್ನ ದಯವಿಟ್ಟು ಮರಿಬೇಡಿ ಇನ್ನು ಯಾವುದೇ ವೆಬ್ಸೈಟ್ ಗೆ ಹೋಗಬೇಕಾಗಿಲ್ಲ ಈ suvidha.karnataka. ಅಂತಕಂತ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಓಪನ್ ಆಗತಕ್ಕಂತ ಕೆಲವು ಬೇಸಿಕ್ ಕ್ವೆಶ್ಚನ್ ಗಳಿದೆ ಅದನ್ನ ನೀವು ಆನ್ಸರ್ ಮಾಡಿದ್ದೆ ಆದ್ರೆ ಅಲ್ಲನೆ ನೀವು ಯಾವ ಒಂದು ಕಾಸ್ಟ್ ಗೆ ಸೇರ್ತೀರಾ ಅವರಿಗೆ ಯಾವೆಲ್ಲ ಸೌಲಭ್ಯಗಳು ಬರುತ್ತೆ ಅಂತಕಂತದನ್ನ ಆಟೋಮ್ಯಾಟಿಕ್ ಆಗಿ ಅದೇ ನಿಮಗೆ ತೋರಿಸ್ಬಿಡುತ್ತೆ ಅದು ನಿಮಗೆ ಅನುಕೂಲ ಆಗುತ್ತೆ ಮತ್ತೆ ಯಾವ ಯಾವ ಸಾಲ ಸೌಲಭ್ಯಗಳು ನಿಮಗೆ ಅಪ್ಲೈ ಆಗುತ್ತೆ ಅನ್ನೋದು ಕೂಡ ತೋರಿಸುತ್ತೆ ಹಾಗಾಗಿ ಮೊದಲನೇ ಡೌಟ್ ನೀವು ಸುವಿಧಾ ಅಂತಕಂತ ತಂತ್ರಾಂಶದಲ್ಲೇ ಅಪ್ಲಿಕೇಶನ್ ಅನ್ನು ಹಾಕಬೇಕು ಸಾಕಷ್ಟು ಜನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ಇದ್ದೀರಿ ಸರ್ ಸರ್ವರ್ ಡೌನ್ ಅಂತ ಬರ್ತಾ ಇದೆ ಸರ್ವರ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ ನಾನು ತುಂಬಾ ಸಲ ಆಗ್ತಾ ಇದೀನಿ ಆದರೂ ತಕೋತಾ ಇಲ್ಲ ಅನ್ನತರದಲ್ಲಿ ಹೇಳ್ತಾ ಇದ್ರಿ ಸ್ನೇಹಿತರೆ ಇದು ಕರ್ನಾಟಕದಾದ್ಯಂತ ಎಲ್ಲ ನಿಗಮಗಳಿಗೂ ಒಂದೇ ಸರ್ವರ್ ಆಗಿರೋದ್ರಿಂದ ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್ ಆಗಿರಬಹುದು ವೋಟರ್ ಕಾರ್ಡ್ ಆಗಿರಬಹುದು ಆಧಾರ್ ಕಾರ್ಡ್ ಮಾಡಿಸೋದಕ್ಕಾಗಿರಬಹುದು ಹಾಗೆ ಈಗ ನಿಗಮಗಳಲ್ಲಿ ಕಾಲ್ ಮಾಡಿರತಕ್ಕಂತ ಈ ಸಾಲ ಸೌಲಭ್ಯಗಳಿಗೂ ಅದೇ ಸರ್ಕಾರದ ಒಂದು ಸರ್ವರ್ ಅನ್ನು ಬಳಸ್ಕೋತಾ ಇರೋದ್ರಿಂದ ಎಲ್ಲ ಆಕ್ಟಿವಿಟೀಸ್ ನಡೆಯುವಂತ ಸಂದರ್ಭದಲ್ಲಿ ಸರ್ವರ್ ತುಂಬಾ ಡೌನ್ ಆಗಿರುತ್ತೆ ಹಾಗಾಗಿ ಸ್ನೇಹಿತರೆ ಸರ್ವರ್ ನಾಟ್ ಫೌಂಡ್ ಅಂತ ಬರ್ತಿದೆ ಅಂತಂದ್ರೆ ದಯವಿಟ್ಟು ಟ್ರೈ ಮಾಡಿ ಎತ್ ಬರಬೇಡಿ ಅಥವಾ ಸಿಗ್ತಾ ಇಲ್ಲ ಅದು ಏನೋ ಮತ್ತೆ ಬಿಜಿ ಆಗ್ತಾ ಇದೆ ಅಂತಕಂತದನ್ನ ನೀವು ನೆಗ್ಲೆಕ್ಟ್ ಅನ್ನ ಮಾಡಬೇಡಿ ಆಯ್ತಾ ಎರಡು ಪ್ರಮುಖವಾಗಿ ಮೂರನೇದು ಏನಪ್ಪಾ ಅಂತ ಹೇಳಿದ್ದೆ ಆದ್ರೆ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಎದುರಾದರೂ ನೀವು ಕಲ್ಯಾಣ ಮಿತ್ರ ಅಂತಕಂತ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನಿಮಗೆ ಒದಗಿಸಲಾಗಿದೆ ಇಲಾಖೆ ವತಿಯಿಂದ ಇದು 24x7 ಆಗಿದೆ ಟೆಲಿಫೋನ್ ನಂಬರ್ 24 hours ವರ್ಕಿಂಗ್ ಅಲ್ಲಿ ಇರುತ್ತೆ ನೀವು ಯಾವುದೇ ಸಮಯದಲ್ಲಾದರೂ ಈ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಅನುಮಾನಗಳನ್ನ ಅಥವಾ ನಿಮ್ಮ ಡೌಟ್ ಗಳಿಗೆ ಕ್ಲಾರಿಫಿಕೇಶನ್ ಅನ್ನು ಪಡ್ಕೋಬಹುದು ಕಾಂಟ್ಯಾಕ್ಟ್ ನಂಬರ್ ಯಾವುದು ಅಂತ ಹೇಳಿದ್ದೆ ಆದ್ರೆ 9482300400 ಮತ್ತೊಮ್ಮೆ ಹೇಳ್ತೀನಿ 9482300400 9482300400 ಈ ಒಂದು ನಂಬರ್ ಗೆ ತಾವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಬೇಕಾದ್ರೆ ಕೆಲವರು ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಸರ್ ಇದನ್ನ ಮೊಬೈಲ್ ಇಂದ ಏನಾದ್ರೂ ಹಾಕಬಹುದಾ ನಮ್ಮ ಊರುಗಳಲ್ಲಿ ಏನು ಕಂಪ್ಯೂಟರ್ ಸೆಂಟರ್ ನ ಅಭಾವ ಇದೆ ಅಥವಾ ನಾವು ತುಂಬಾ ಸಲ ಹೋಗಿ ಅದನ್ನ ಟ್ರೈ ಮಾಡ್ತಿದೀವಿ ಹಳ್ಳಿಗಳಿಂದ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಹಾಕಬೇಕು ಹಾಗಾಗಿ ಮೊಬೈಲ್ ಇಂದ ಹಾಕಬಹುದು ಅಂತ ಕೇಳಿದ್ರಿ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಮೊಬೈಲ್ ಇಂದ ಅಪ್ಲಿಕೇಶನ್ ಅನ್ನು ಹಾಕಬಹುದಂತೆ ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಇತ್ತು ಅಂತ ಹೇಳಿದ್ದೆ ಆದ್ರೆ ನೀವು ಏನ್ ಮಾಡಿ ಅಂತ ಹೇಳಿದ್ದೆ ಆದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಂತ ಇದೆಯಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಅದನ್ನ ಓಪನ್ ಮಾಡಿ ಅಲ್ಲಿ ನೀವು ಆ ಸರ್ಚ್ ಬಾರ್ ಅಲ್ಲಿ ಸುವಿಧಾ ಆಪ್ ಅಂತ ನೀವು ಟೈಪ್ ಮಾಡಿದ್ದೆ ಆದ್ರೆ
ಅಲ್ಲಿ ಅಪ್ಲಿಕೇಶನ್ ನಿಮಗೆ ಒಂದು ಬರುತ್ತೆ. ಅದು 1 MB ಅಷ್ಟು ಇರತಕ್ಕಂತ ಅಪ್ಲಿಕೇಶನ್ ಸ್ನೇಹಿತರೆ. ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ನಿಂದ ಖಂಡಿತವಾಗಿಯೂ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಆದ್ರೆ ಇಲ್ಲಿ ಕೇಳ್ತಕ್ಕಂತ ಡಾಕ್ಯುಮೆಂಟ್ ಗಳನ್ನ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲೇ ಇಟ್ಕೊಂಡಿರ್ಬೇಕಾಗಿತ್ತೆ ಸ್ನೇಹಿತರೆ, ಆಯ್ತಾನ. ಅಲ್ಲಿ ಭಾವಚಿತ್ರವನ್ನ 200 KB ಒಳಗೆ ನೀವು ಅದನ್ನ ಸೈಜ್ ಅನ್ನ ಸೇವ್ ಮಾಡಿ ಇಟ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಅಪ್ಲಿಕೇಶನ್ ಅನ್ನ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಇಂದ ಖಂಡಿತವಾಗ್ಲೂ ಹಾಕಬಹುದು. ತುಂಬಾ ಪ್ರಮುಖವಾಗಿ ಗಮನಿಸಬೇಕಾದಂತ ಇನ್ನೊಂದು ಅಂಶ ಏನು ಅಥವಾ ಪಾಯಿಂಟ್ ಏನು ಅಂತ ಕೇಳಿದ್ದೆ ಆದ್ರೆ, ಇಲ್ಲಿ ಆಧಾರ್ ನಂಬರ್ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕೆಂದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾದ್ರೆ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡ್ತಿದ್ದಂಗೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಆಧಾರ್ ಸೀಡಿಂಗ್ ಅಂತೇಳಿ ಅದನ್ನ ಮಾಡಿ ಅದನ್ನ ನೀವು ನಿಮ್ಮ ನಂಬರ್ನ ಎಂಟ್ರಿ ಮಾಡ್ತಿದ್ದಂಗೆ ಎಲ್ಲ ಡೀಟೇಲ್ಗಳು ಬಂದ್ಬಿಡುತ್ತೆ. ನೀವು ಈ ಬಾರಿ ಈ ಒಂದು ತಂತ್ರಾಂಶವನ್ನ ಡೆವಲಪ್ ಮಾಡಿರೋದಕ್ಕೆ ನಿಜವಾಗ್ಲೂ ನಾನು ಆ ಎಲ್ಲ ತಂಡದ ಅಧಿಕಾರಿಗಳಾಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ KM ಸುರೇಶ್ ಕುಮಾರ್ ಸರ್ ಅವರಿಗೂ ಕೂಡ ನಾನು ಅವ್ರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸಾಕಷ್ಟು ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಸರ್ ನಾವು ತುಂಬಾ ಸಲ ಅಪ್ಲೈ ಮಾಡಿದೀವಿ ನಮ್ಗೆ ಸಿಗ್ತಾ ಇಲ್ಲ ಅಂತೇಳಿ. ಈ ಬಾರಿ ಈ ಒಂದು ಸುವಿಧಾ ಅಂತಕ್ಕಂತ ತಂತ್ರಾಂಶದಲ್ಲಿ ಆಧಾರ್ ಸೀಡಿಂಗ್ ಅನ್ನ ಮಾಡಿರೋದ್ರಿಂದ ಈ ಹಿಂದೆ ಯಾವುದೇ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿ ಸಾಲ ಸೌಲಭ್ಯಗಳನ್ನ ಪಡ್ಕೊಂಡಿದ್ರೆ ಈ ತಂತ್ರಾಂಶವೇ ಅದನ್ನ ಫೈಂಡ್ ಔಟ್ ಮಾಡಿ ಅವರನ್ನ ಈಗ ಆಲ್ರೆಡಿ ಇವ್ರಿಗೆ ಇಂತ ಸೌಲಭ್ಯವನ್ನ ಇಂತ ಸ್ಕೀಮ್ ಅಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ಇವರ ಫ್ಯಾಮಿಲಿನಲ್ಲಿ ಅಂತಕ್ಕಂಥದ್ದನ್ನ ಆಧಾರ್ ಸೀಡಿಂಗ್ ಅಲ್ಲಿ ತೋರಿಸ್ಬಿಡುತ್ತಂತೆ. ಹಾಗಾಗಿ ಹೊಸದಾಗಿ ಅಪ್ಲೈ ಮಾಡುವಂತವರಿಗೆ ನಿಜವಾಗ್ಲೂ ಇದೊಂದು ಅನುಕೂಲವಾಗಿದೆ ಸ್ನೇಹಿತರೆ. ದಯವಿಟ್ಟು ಮರಿದೇ ಸಲ ಅಪ್ಲೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತುಂಬಾ ಜನ ಏನು ಸಮಸ್ಯೆನ ಎದುರಿಸ್ತೀರಾ ಅಂತ ಹೇಳಿದ್ದೆ ಆದ್ರೆ, ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮ ಆಧಾರ್ ಅಲ್ಲಿ ಇರ್ತಕ್ಕಂತ ನಿಮ್ಮ ನೇಮ್ ಅಂದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರ್ತಕ್ಕಂತ ಎರಡೂ ಹೆಸರುಗಳು ಮ್ಯಾಚ್ ಆಗ್ಬೇಕು, ಅಂದ್ರೆ ಹೊಂದಾಣಿಕೆ ಆಗ್ಬೇಕು ನಿಮ್ಮ ಎರಡೂ ನೇಮ್ಗಳು. ಇಲ್ಲ ಅಂತ ಹೇಳಿದ್ರೆ ಅದು ತಕೊಳ್ಳಲ್ಲ. ಅಟ್ಲೀಸ್ಟ್ 75% ಆದ್ರೂ ನಿಮ್ಮ ನೇಮ್ ಮ್ಯಾಚ್ ಆಗ್ಬೇಕಂತೆ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ನೇಮ್, ನಾನು ಎಕ್ಸಾಂಪಲ್ ಹೇಳ್ತೀನಿ, ಚಂದನ್ ಟಿ ಪೂಜಾರ್ ಅಂತ ಒಬ್ಬ ವ್ಯಕ್ತಿ ನೇಮ್ ಅನ್ನು ತಗೊಳ್ಳೋಣ. ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಚಂದನ್ ಟಿ ಪೂಜಾರ್ ಅಂತಿದ್ದು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಚಂದನ್ ತಿಪ್ಪಯ್ಯ ಪೂಜಾರ್ ಅಂತ ಏನಾದ್ರೂ ಇತ್ತು ಅಂತ ಹೇಳಿದ್ದೆ ಆದ್ರೆ ಅದು ಮ್ಯಾಚ್ ಆಗಲ್ಲ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನು ಚಂದನ್ ಟಿ ಪೂಜಾರ್ ಅಂತ ಕೊಟ್ಟಿದಿರಲ್ಲ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲೂ ಚಂದನ್ ಟಿ ಪೂಜಾರ್ ಅಂತಕ್ಕಂಥದ್ದೇ ಮೆನ್ಷನ್ ಆಗಿದ್ರೆ ಮಾತ್ರ ತಗೊಳ್ಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ನೇಮು ಮತ್ತೆ RD ಸಂಖ್ಯೆಯಲ್ಲಿರುವಂತ ನೇಮು ಅದು ಖಂಡಿತವಾಗ್ಲೂ ಮ್ಯಾಚ್ ಆಗ್ಬೇಕು. ಅದನ್ನ ಮೊದಲು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆಂದ್ರೆ ಈಗ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮ್ಗೆ, ಯಾಕೆಂದ್ರೆ ಇದನ್ನ ಮತ್ತೆ ಮತ್ತೆ ಡೌಟ್ ಬರುತ್ತೆ ಅನ್ನೋ ಕಾರಣಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಲ್ಲಿ ಹೆಣ್ಮಕ್ಳಾಗಿದ್ರೆ ಅವ್ರ ತಂದೆ ಹೆಸರನ್ನ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸುಷ್ಮಾ ಆಚಾರ್ಯ ಅವರ ಏನು ಸರ್ ನೇಮ್ ಅನ್ನ ಅವರ ಅಪ್ಪನ ನೇಮ್ ಅನ್ನ ಹಾಕೊಂಡಿರ್ತಾರೆ ಮದುವೆಗಿನ ಮುಂಚೆ. ಮದುವೆ ಆದ ನಂತರದಲ್ಲಿ ಸುಷ್ಮಾ ಭಾಗವತ್ ಅಂತ ಗಂಡನ ಹೆಸರನ್ನ ಸೇರಿಸಿಕೊಂಡು ಚೇಂಜ್ ಮಾಡಿಸ್ಕೊಂಡಿದ್ರೆ ಈಗ ಮಾಡಿಸುವಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಗಳಲ್ಲಿ ಗಂಡನ ಹೆಸರು ಬಂದ್ಬಿಡುತ್ತೆ. ಹಾಗಾಗಿ ಆಧಾರ್ ಕಾರ್ಡ್ ಅಲ್ಲಿ ಇಲ್ಲ ನೀವು ನೇಮ್ ಅನ್ನ ಚೇಂಜ್ ಮಾಡಿಸಬೇಕು, ಇಲ್ಲ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಗಳಲ್ಲಿ ನೇಮ್ ಅನ್ನ ಚೇಂಜ್ ಮಾಡಿಸಬೇಕಾಗಿರುತ್ತೆ. ಗೊತ್ತಾಯ್ತಲ್ಲ. ಕೆಲವರು ಸರ್ ಆಧಾರ್ ನಂಬರ್ ನ ಕೊಡ್ತಾ ಇದೀವಿ ಮತ್ತೆ RD ನಂಬರ್ ನು ಕೂಡ ಹಾಕ್ತಾ ಇದೀವಿ, ಯಾಕೋ ತಗೋತಾ ಇಲ್ಲ ಅಂತ ಹೇಳ್ತೀರಾ, ಅಲ್ಲಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಇದು ಪ್ರಮುಖವಾದ ಸಮಸ್ಯೆ. ನಿಮ್ಮ ಆಧಾರ್ ನಂಬರ್ ಅಲ್ಲಿರ್ತಕ್ಕಂತ ಹೆಸರುಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇರತಕ್ಕಂತ ಹೆಸರುಗೂ ಹೊಂದಾಣಿಕೆ ತಾಳೆ ಆಗದಿರೋ ಕಾರಣದಿಂದ ತಗೋತಾ ಇಲ್ಲ. ಹಾಗಾಗಿ ದಯಮಾಡಿ ನಿಮ್ಮ ಆಧಾರ್ ಕಾರ್ಡು ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನಾದ್ರೂ ನೇಮ್ ಈ ತರ ಇತ್ತು ಅಂತ ಹೇಳಿದ್ರೆ ಅದನ್ನ ಮೊದಲು ಬದಲಾವಣೆ ಮಾಡಿಸಿ ನೀವು ಅಪ್ಲೈ ನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ. ವೆರಿ ಇಂಪಾರ್ಟೆಂಟ್ ಆಗಿ ಇನ್ನೊಂದಷ್ಟು ಜನ, ಸರ್ OTP ಬರ್ತಾ ಇಲ್ಲ, ನನಗೆ OTPನೇ ಬರ್ತಾ ಇಲ್ಲ, ಅಪ್ಲಿಕೇಶನ್ ಫಿಲ್ ಮಾಡಾಯ್ತು ಆದ್ರೆ ನನ್ನ ಮೊಬೈಲ್ ನಂಬರ್ಗೆ OTP ಬರ್ತಾ ಇಲ್ಲ, OTP ತಗೋತಾ ಇಲ್ಲ ಅಥವಾ ಸಿಗ್ತಾ ಇಲ್ಲ ಅಂತ ಹೇಳ್ತೀರಿ ಸ್ನೇಹಿತರೆ, ಇದಕ್ಕೆ ಪ್ರಮುಖವಾಗಿ ಏನು ಕಾರಣ ಇರುತ್ತೆ ಅಂತ ಹೇಳಿದ್ದೆ ಆದ್ರೆ, ಒಂದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿರ್ತಿರೋ ಅದೇ ಮೊಬೈಲ್ ನಂಬರ್ಗೆ ನೀವು ಅಪ್ಲಿಕೇಶನ್ ಹಾಕಿದಂತ ನಂತರದಲ್ಲಿ OTP ಹೋಗಿರುತ್ತೆ. ಆ ನಂಬರ್ ನ ನೀವು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಮಾತ್ರ OTP ಸಿಗೋದು, ಅಥವಾ ಅಲ್ಲಿ ಆಧಾರ್ ಅಲ್ಲಿ ಒಂದು ನಂಬರ್ ಅನ್ನ ಕೊಟ್ಟು ನೀವು ಈಗ ಇನ್ಯಾವುದೋ ಬೇರೆ ನಂಬರ್ ಅನ್ನ ಯೂಸ್ ಮಾಡ್ತಾ ಇದ್ರೆ OTP ಬರಲ್ಲ. ಎರಡು, ನಿಮ್ಮ ಆಧಾರ್ ಅಲ್ಲಿ ಎಂಟ್ರಿ ಮಾಡಿರ್ತಕ್ಕಂತ ಮೊಬೈಲ್ ಸಂಖ್ಯೆ ಆಕ್ಟಿವೇಟ್ ಇರಬೇಕು, ಅದು ಆಕ್ಟಿವೇಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ದೆ ಆದ್ರೆ ನಿಮಗೆ OTP ಸಿಗಲ್ಲ. ಹಾಗಾಗಿ ತುಂಬಾ ಜನ OTP ಸಮಸ್ಯೆಯನ್ನು ಕೂಡ ಫೇಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಇಂದ ಗೊತ್ತಾಯ್ತು. ಸೊ ನಿಮ್ಮ OTP ಸಮಸ್ಯೆಗೆ ಉತ್ತರ ಏನು ಅಂತ ಹೇಳಿದ್ದೆ ಆದ್ರೆ,
ಇಲ್ಲಾ ನಿಮ್ಮ ಹತ್ರ ಆ ನಂಬರ್ ನ ಯೂಸ್ ಮಾಡ್ತಿಲ್ಲ ಸರ್, ನಾವು ಹೊಸ ನಂಬರ್ ನ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ದಯವಿಟ್ಟು ನೀವು ಆಧಾರ್ ಕೇಂದ್ರಕ್ಕೆ ಹೋಗಿ ನಿಮ್ಮ ನಂಬರ್ ಅನ್ನ ಚೇಂಜ್ ಮಾಡಿಸಿ ಅಥವಾ ಅದನ್ನ ಅಪ್ಡೇಟ್ ಮಾಡಿಸಿ ಮೊಬೈಲ್ ನಂಬರ್ ಅನ್ನ. ಆವಾಗ ನಿಮಗೆ ಓಟಿಪಿ ಬರುತ್ತೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ಕೆಲಸವನ್ನ ಮಾಡಿ, ಅಪ್ಲಿಕೇಶನ್ ಹಾಕಿ, ನಿಮಗೆ ಓಟಿಪಿ ಖಂಡಿತವಾಗ್ಲೂ ಬರುತ್ತೆ, ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ ಸ್ನೇಹಿತರೆ. ಇದಾಯ್ತು. ಮತ್ತೊಂದು ತುಂಬಾ ಪ್ರಮುಖವಾದಂತಹ ಅಂಶ ಏನು ಅಂತ ಹೇಳಿದ್ದಾದ್ರೆ ನೋಡಿ, ಈ ಬಾರಿ ಡಿಬಿಟಿ ಸಿಸ್ಟಮ್ ನ ಮುಖಾಂತರ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇದರ ಒಂದು ಫುಲ್ ಫಾರ್ಮ್. ನೀವು ಯಾವುದೇ ಸ್ಕೀಮ್ಗೆ ಸೆಲೆಕ್ಟ್ ಆದ ನಂತರದಲ್ಲಿ ನಿಮ್ಗೆ ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ, ಚೆಕ್ ಮುಖಾಂತರ ಬ್ಯಾಂಕು ಕೊಟ್ಟು ಅಥವಾ ಫಲಾನುಭವಿಗಳಿಗೆ ಕೊಡ್ತಾ ಇದ್ರು. ಅಲ್ಲಿ ಕೆಲವೊಂದಷ್ಟು ಬೇರೆ ಬೇರೆ ತರ ಏನೇನು ಆಗ್ತಾ ಇತ್ತು ಅದ್ ನಿಮಗೆ ಗೊತ್ತು, ನಾನು ಅದನ್ನ ಹೇಳಕ್ ಹೋಗಲ್ಲ. ಬಟ್ ಈ ಸಲ ಅದನ್ನ ತಪ್ಪಿಸಬೇಕು ಅನ್ನುವಂತ ಉದ್ದೇಶದಿಂದ ತುಂಬಾ ಅಚ್ಚುಕಟ್ಟಾಗಿ ಮತ್ತೆ ವ್ಯವಸ್ಥಿತವಾದಂತಹ ಒಂದು ತಂತ್ರಾಂಶವನ್ನ ಜಾರಿಗೆ ತಂದಿದ್ದಾರೆ. ಈ ಬಾರಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಬಂದಾಗ ಫಲಾನುಭವಿ ಯಾರ ಹತ್ರನು ಹೋಗಿ ಅಲಿಯುವಂತ ಒಂದು ಸಂದರ್ಭ ಎದುರಾಗಲ್ಲ. ಸೆಲೆಕ್ಟ್ ಆಗ್ತಿದ್ದಂಗೆ, ಎಲ್ಲ ಪ್ರೊಸೆಸ್ ಮುಗಿತಿದ್ದಂಗೆ ಇಮಿಡಿಯೇಟ್ ಆಗಿ ನಿಮ್ಮ ಬ್ಯಾಂಕ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಖಂಡಿತವಾಗ್ಲೂ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಈ ರೀತಿ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಡಿಬಿಟಿ ಮುಖಾಂತರ ಟ್ರಾನ್ಸ್ಫರ್ ಆಗಲ್ಲ. ಅಲ್ಲಿ ಇ ಕೆ ವೈ ಸಿ ಅಂತ ಕೇಳ್ತಾನೆ, ಅಂದ್ರೆ ಎಲೆಕ್ಟ್ರಾನಿಕ್ ನೋಯಿಂಗ್ ಯುವರ್ ಕಸ್ಟಮರ್ ಅಂತ ಹೇಳಿದ್ರು ಫುಲ್ ಫಾರ್ಮ್. ನೀವು ಅದನ್ನ ಆಧಾರ್ ಲಿಂಕ್ ಮಾಡಿಸಿದ್ದೆ ಆದ್ರೆ ಎಲ್ಲವೂ ಪ್ರತಿಯೊಂದು ಮಾಹಿತಿಗಳು ಸಿಕ್ಬಿಡುತ್ತೆ ಈ ಒಂದು ಸುವಿಧಾ ತಂತ್ರಾಂಶದ ಮುಖಾಂತರ. ಯಾಕೆಂದ್ರೆ ಮತ್ತೆ ಮತ್ತೆ ಪದೇ ಪದೇ ಲೋನ್ಗಳನ್ನ ತಕೋತಿದ್ದಂತಹ ವ್ಯಕ್ತಿಗಳಿಗೆ ಇದು ಖಂಡಿತವಾಗ್ಲೂ ಈ ಬಾರಿ ಸಿಗಲ್ಲ. ಯಾರು ಹೊಸಬರಿಗೆ ಅವಕಾಶವನ್ನ ಕೊಡುವಂತ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು, ಹಾಗೆ ಎಲ್ರಿಗೂ ತಲುಪಲಿ ಅನ್ನುವಂತ ಮತ್ತೊಂದು ಉದ್ದೇಶ. ಯಾಕೆಂದ್ರೆ ಸಾಕಷ್ಟು ಜನ ಇದ್ದಾರೆ ಆ ಒಂದು ನಿಗಮಗಳಲ್ಲಿ ಅಥವಾ ಆ ಒಂದು ಕಮ್ಯುನಿಟಿಗಳಲ್ಲಿ ನಿಜವಾದ ಅಗತ್ಯ ಇರತಕ್ಕಂತ ನೀಡಿರ್ತಕ್ಕಂಥ ಪರ್ಸನ್ ಗಳಿಗೆ ತಲುಪಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. 2016-17ಕ್ಕಿಂತ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ಗೆ ಈ ಕ್ಯಾಸ್ಟ್ ಮತ್ತೆ ಇನ್ಕಮ್ಗಳ ಆರ್ ಡಿ ನಂಬರ್ಗಳು ಲಿಂಕ್ ಆಗ್ತಿರಲಿಲ್ಲ. ಇತ್ತೀಚಿನ ಹೊಸ ಆಧಾರ್ ಕಾರ್ಡ್ ಅನ್ನು ಮಾಡಿಸುವಂತ ವ್ಯಕ್ತಿಗಳಿಗೆ ನಿಮ್ಮ ಕ್ಯಾಸ್ಟ್ ಮತ್ತೆ ಇನ್ಕಮ್ ಆರ್ ಡಿ ನಂಬರ್ಗಳು ಅಲ್ಲೇ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನೀವು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ತಿದ್ದಂಗೆ ನಾನು ಹೇಳಿದ್ನಲ್ಲ, ಎಲ್ಲ ಮಾಹಿತಿಗಳು ಅಲ್ಲೇ ಬಂದ್ಬಿಡುತ್ತೆ ಅಂತ. ಸೊ ಹಾಗಾಗಿ ಆ ರೀತಿ ಏನಾದ್ರು ನಿಮ್ಮ ಆರ್ ಡಿ ಸಂಖ್ಯೆಗಳಲ್ಲಿ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕ್ಯಾಸ್ಟ್ ಮತ್ತೆ ಇನ್ಕಮ್ ನ ಆರ್ ಡಿ ಸಂಖ್ಯೆಗಳನ್ನ ಟೈಪ್ ಮಾಡಬೇಕಾಗಿರುತ್ತೆ. ಹಾಗೆ ಸ್ನೇಹಿತರೆ, ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ದೆ ಆದ್ರೆ, ನೀವು ಅಪ್ಲಿಕೇಶನ್ ಅನ್ನು ಹಾಕುವಾಗ ದಯವಿಟ್ಟು ಮರೆಯದೆ ನಿಮ್ಮ ವಿಧಾನಸಭಾ ಕ್ಷೇತ್ರಗಳನ್ನ ಖಂಡಿತವಾಗ್ಲೂ ಕಡ್ಡಾಯವಾಗಿ ಸೆಲೆಕ್ಟ್ ಮಾಡಬೇಕು. ಯಾಕೆಂದ್ರೆ ಈ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಖಂಡಿತವಾಗ್ಲೂ ಮೆನ್ಷನ್ ಆಗಿರಲ್ಲ. ಆ ಕಾರಣದಿಂದಾಗಿ ಇಲ್ಲಿ ಆಯ್ಕೆ ಅಂತಕ್ಕಂಥದ್ದು MLA ಅವರಿಗೆ ಬಿಟ್ಟಿರೋದ್ರಿಂದ ನಿಮ್ಮ ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಮರೆಯದೆ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನ ಮೆನ್ಷನ್ ಮಾಡಿ. ಜೊತೆಗೆ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ಇನ್ಕ್ಲೋಸ್ ಮಾಡಿ ಅಂತ ಕೇಳ್ತಾನೆ. ಡಾಕ್ಯುಮೆಂಟ್ ಗಳನ್ನ ಇನ್ಕ್ಲೋಸ್ ಅಂತ ಬಂದಂತ ಸಂದರ್ಭದಲ್ಲಿ ನೋಡಿ, ನಿಮ್ಮ ಭಾವಚಿತ್ರ 200 KB ಕಡಿಮೆ ಇರಬೇಕು. ಆ ಭಾವಚಿತ್ರನ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರಿ. ಹಾಗೆ ನಿಮ್ಮ ರೇಷನ್ ಕಾರ್ಡ್ ನಂಬರು ಅಥವಾ ರೇಷನ್ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗಿರುತ್ತೆ. ಹಾಗೆ ಪ್ರಮುಖವಾಗಿ ನಿಮ್ಮ ವೋಟರ್ ID ತುಂಬಾನೇ ಅಗತ್ಯ. ಯಾಕೆಂದ್ರೆ ಅದ್ರ ಬ್ಯಾಕ್ ಸೈಡ್ ಆಗಿರ್ಬೋದು ಅಥವಾ ಎರಡೂ ಒಂದೇ ಕಡೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೋತೀರಂದ್ರೆ ವೆಲ್ ಅಂಡ್ ಗುಡ್, ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಿದ್ದೆ ಆದ್ರೆ ಅದ್ರ ಬ್ಯಾಕ್ ಸೈಡ್. ಯಾಕೆಂದ್ರೆ ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು ನಿಮ್ಮ ವೋಟರ್ ಐಡಿಯ ಹಿಂಭಾಗದಲ್ಲಿ ಪ್ರಿಂಟ್ ಆಗಿರೋದ್ರಿಂದ ಆ ಒಂದು ಭಾಗವನ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಜೊತೆಗೆ ಅಪ್ಲಿಕೇಶನ್ ಅನ್ನು ಹಾಕುವಾಗ ಕೆಲವೊಂದು ಪಾಯಿಂಟ್ ಗಳನ್ನ ಕೇಳಿದ್ದಾರೆ ಸ್ನೇಹಿತರೆ, ಅದು ವೆರಿ ಇಂಪಾರ್ಟೆಂಟ್, ನೀವು ಗಮನಿಸಬೇಕು ಅದನ್ನ. ಅಲ್ಲಿ ನೀವು ISB ಆಕ್ಟಿವಿಟೀಸ್ ಗಳಿಗೆ ಆಯ್ತಲ್ಲ, ISB ಆಕ್ಟಿವಿಟೀಸ್ ಗಳಿಗೆ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದೇನೆ. ಪ್ರಮಾಣ ಪತ್ರವನ್ನ ನೀವು ಹಾಕ್ಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ ಅಂತಕ್ಕಂಥದ್ದನ್ನ ಹಾಕ್ಬೇಕು ಅಂತ ಹೇಳಿದರೆ ಸ್ನೇಹಿತರೆ, ನಿಮ್ಮ ಹತ್ರ ಪ್ರಮಾಣ ಪತ್ರ ಅರ್ಜೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಅಂತ ಹೇಳಿದ್ದೆ ಆದ್ರೆ, ನೀವು ಯಾವ್ದಾದ್ರು ಒಂದು ವೈಟ್ ಹಾಳೆ ಮೇಲೆ ಬಿಳಿಯ ಹಾಳೆಯ ಮೇಲೆ ಅದನ್ನ ಬರೆದು ನನ್ನ ಹೆಸರು ಸೋ ಅಂಡ್ ಸೋ, ಇಷ್ಟು ವರ್ಷಗಳ ಅನುಭವ ನನಗೆ ಈ ಒಂದು ಫೀಲ್ಡ್ ಅಲ್ಲಿ ಇದೆ ಅಂತೇಳಿ ಅದನ್ನ ಬರೆದು ಕೆಳಗಡೆ ನೀವು ಸೈನ್ ಅನ್ನ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಅಂತ ಕರಿತೀವಿ, ಅದನ್ನ ಬರೆದು ನೀವು ಸ್ಕ್ಯಾನ್ ಮಾಡಿ ಕೂಡ ಅಪ್ಲೋಡ್ ಅನ್ನ ಮಾಡಬಹುದಾಗಿರುತ್ತಂತೆ. ಅದನ್ನ ನಾನು ಅವ್ರ ಹತ್ರ ವಿಚಾರಿಸಿದ್ದೀನಿ, ಸಂಬಂಧಪಟ್ಟವ್ರ ವಿಚಾರಿಸಿದ್ದೀನಿ, ಅವ್ರು ಹೇಳದಂತ ಮಾಹಿತಿ ಇದು. ಅವರು ಆ ರೀತಿ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ತೊಂದರೆ ಇಲ್ಲ ಅರ್ಜೆಂಟಿಗೆ ಅಂತ ಹೇಳಿದರೆ ಅದನ್ನ ಕೂಡ ಮಾಡಿ. ಇಲ್ಲ ನಿಮ್ಮ ಹತ್ರ ಪ್ರಮಾಣ ಪತ್ರಗಳಿತ್ತು ಅಂತ ಹೇಳಿದ್ದಾದ್ರೆ ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬಹುದು, ತೊಂದರೆ ಇಲ್ಲ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ನಿಗಮಗಳ ವತಿಯಿಂದ ಕಾಲ್ ಮಾಡಿರೋದ್ರಿಂದ
ಎಲ್ಲಾ ನಿಗಮಗಳು ಅಂದ್ರೆ ಆಯಾಯ ಸಮುದಾಯಗಳ ಅಭಿವೃದ್ಧಿಗಾಗಿ ಆಯಾಯ ಅಭಿವೃದ್ಧಿ ನಿಗಮಗಳಿಂದ ಕಾಲ್ ಮಾಡಿರೋದ್ರಿಂದ ಇಲ್ಲಿ ಒಂದು ನಿಗಮಕ್ಕೆ ಇನ್ನೊಂದು ಸಮುದಾಯದ ವ್ಯಕ್ತಿ ಅಪ್ಲೈ ಮಾಡಕ್ ಬರೋಲ್ಲ. ಈಗ ಅಲ್ಲಿ ಕೇಳ್ತೇನೆ, ಕೆಲವೊಂದ್ಸಲಿ ನೀವು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿಯವರ ಒಂದು ಅಪ್ಲಿಕೇಶನ್ ಅನ್ನ ನೋಡಿದ್ದೆ ಆದ್ರೆ ನೀವು ಆಗ್ತೀರಾ ಅಂತ ಹೇಳಿದ್ದೆ ಆದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು ನೀವು ಯಾವ ಸಮುದಾಯ ಅಂತ ಹೇಳಿದ್ದೆ ಆದ್ರೆ, ಸಪೋಸ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿದ್ದೆ ಆದ್ರೆ ಆ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಯಾವ್ದಕ್ಕೆ ಬರ್ತೀರಾ ಅಂತಕ್ಕದನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳ್ತೀರ. ಅಲ್ಲಿ ನೀವು ಸರ್ಟಿಫೈ ಮಾಡಬೇಕು ಅಂತ ಹೇಳ್ತೀನಿ. ಅಂದ್ರೆ ಸರ್ಟಿಫೈ ಅಂತಂದ್ರೆ ಏನು ಅಂತಂದ್ರೆ, ಇಷ್ಟೇ ಸ್ನೇಹಿತರೆ ಸರ್ಟಿಫೈ ಅಂತ ಹೇಳಿದ್ರೆ, ನೀವು ಪರಿಶಿಷ್ಟ ಜಾತಿಯ ಅಭ್ಯರ್ಥಿ ಆಗಿದ್ದು ನೀವು ಪರಿಶಿಷ್ಟ ಜಾತಿಯವರು ಕಾಲ್ ಮಾಡಿರ್ತಕ್ಕಂತ ಸ್ಕೀಮ್ಗಳಿಗೆ ಆಗ್ತೀರಾ ಅಂತ ಹೇಳಿದ್ದೆ ಆದ್ರೆ ಅಲ್ಲಿ ಸರ್ಟಿಫೈ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಕೇಳುತ್ತೆ, ನೀವು ಪರಿಶಿಷ್ಟ ಜಾತಿಯ ಯಾವ ಒಂದು ಉಪಜಾತಿಗೆ ಬರ್ತೀರಾ ಅಂತ ಕೇಳ್ತಾ ಉಪಜಾತಿಗಳನ್ನ ನೀವು ಬರೆದು ಅಲ್ಲಿ ಸರ್ಟಿಫೈ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪರಿಶಿಷ್ಟ ಜಾತಿ ಅಂತ ಹಾಕಿದ್ದೆ ಆದ್ರೆ ಅಲ್ಲಿ ಆಪ್ಷನ್ ಕೇಳುತ್ತೆ, ಅಲ್ಲಿ ಛಲವಾದಿ, ಬಲಗೈ, ಚೆನ್ನಯ್ಯ, ಮಲಹಾಣಿ, ಹೀಗೆ ಒಂದಷ್ಟು ಅಲ್ಲಿ ಕೆಳಗಡೆ ಕೊಟ್ಟಿದೆ. ಅವುಗಳನ್ನು ನೀವು ಸರ್ಟಿಫೈ ಮಾಡಿ ಪ್ರಮಾಣ ಪತ್ರ ಹಾಕ್ಬೇಕು ಅಂತ ಹೇಳ್ತಾರೆ. ಇದು ಈ ಪ್ರಮಾಣ ಪತ್ರವನ್ನ ನೀವು ಒಂದು ಬಿಳಿಯ ಹಾಳೆಯ ಮೇಲೆ ಬರೆದು ನಾವು ಇಂತಹ ಸಮುದಾಯದ ಇಂತಹ ಉಪವರ್ಗಕ್ಕೆ ಸೇರಿದ್ದೀವಿ ಅಂತೇಳಿ ಸೈನ್ ಅನ್ನ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದೇ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ದೆ ಆದ್ರೆ ಅಲ್ಲಿ ಕೇಳುತ್ತೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ಮತ್ತೆ ಅವ್ರ ನೇಮ್ಗಳನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ಖಂಡಿತ ಹಾಕ್ಬೇಕು, ಯಾಕೆಂದ್ರೆ ನೀವು ರೇಷನ್ ಕಾರ್ಡ್ ಅನ್ನ ಎಂಟ್ರಿ ಮಾಡ್ತಿದ್ದಂಗೆ ಆ ನಂಬರ್ ಹಾಕ್ತಿದ್ದಂಗೆ ಅಲ್ಲಿ ಬಂದ್ಬಿಡುತ್ತೆ ಎಷ್ಟು ಜನ ಇದಾರೆ ಏನು ಅಂತೇಳಿ, ಮತ್ತೆ ಯಾರಾದರೂ ಸಾಲ ಸೌಲಭ್ಯಗಳನ್ನ ಈ ನಿಗಮಗಳಿಂದ ಪಡ್ಕೊಂಡಿದಾರ ಅಂತ ತೋರಿಸುತ್ತೆ. ಫ್ರೆಂಡ್ಸ್, ಹಾಗೆ ನಿಮಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಏನಾದ್ರು ಮತ್ತೊಮ್ಮೆ ನಿಮಗೆ ತಿಳಿಸಬೇಕು ಅಂತ ಹೇಳಿದ್ದೆ ಆದ್ರೆ ಬನ್ನಿ, ಯಾವ ರೀತಿ ನೀವು ಆನ್ಲೈನ್ ಅಲ್ಲಿ ಸುವಿಧಾ ಅಂತಕ್ಕಂಥ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿಕೊಂಡು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನುವಂತ ಮಾಹಿತಿಯನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ಗೂಗಲ್ ವೆಬ್ಸೈಟ್ ಗೆ ಹೋಗಿ ನೋಡಿ, ಈ ರೀತಿ ಸರ್ಚ್ ಬಾರ್ ಅಲ್ಲಿ ಸುವಿಧಾ SUVIDA ಅಂತ ಟೈಪ್ ಮಾಡ್ತಿದ್ದಂಗೆ ನೋಡಿ ಕೆಳಗಡೆ ಬರುತ್ತೆ suvidha.karnataka.gov.in ಅಂತೇಳಿ, ಇದನ್ನ ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದು ಸುವಿಧಾ ಕರ್ನಾಟಕ ಅಂತಿದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ, ನೀವು ವಿವಿಧ ನಿಗಮಗಳ ಯೋಜನೆಗಳಿಗೆ ಅಪ್ಲೈ ಮಾಡೋದಕ್ಕೆ ಈ ರೀತಿ ಮೇನ್ ಪೇಜ್ ಓಪನ್ ಆಗುತ್ತೆ ಸುವಿಧಾ ಅಂತೇಳಿ. ನೋಡಿ ಇಲ್ಲಿ ಕಲ್ಯಾಣ ಯೋಜನೆಗಳು ಮತ್ತು ಆರಂಭದಿಂದ ಕೊನೆಯವರೆಗೆ ಸೇವೆಗಳಿಗಾಗಿ ಏಕೀಕೃತ ನಾಗರಿಕ ಸಹಾಯ ವೇದಿಕೆ ಅಂತ ಹೇಳ್ತೇನೆ, ಆಯ್ತಲ್ಲ. ನಿಮ್ಮ ಪ್ರೊಫೈಲ್ ಅನ್ನು ರಚಿಸಲು ಮತ್ತು ಉಳಿಸಲು ಸೈನ್ ಇನ್ ಮಾಡಿ ಅಥವಾ ಸೈನ್ ಅಪ್ ಮಾಡಿ ಅಂತ ಕೇಳ್ತೇನೆ. ನೀವಿನ್ನು ಪ್ರೊಫೈಲ್ ರಚಿಸದೇ ಹೋದ್ರೆ ಅತಿಥಿಯಾಗಿ ಮುಂದುವರಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಅದು ಅತಿಥಿಯಾಗಿ ನಿಮ್ಮನ್ನ ಮುಂದುವರಿಸೋದಕ್ಕೆ ಕರ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ಕೇಳುತ್ತೆ, ದಯವಿಟ್ಟು ಸರಿಯಾದ ಮಾಹಿತಿಯನ್ನು ನೀಡಿ, ನೀವು ಅರ್ಹರಾಗಿರುವ ಯೋಜನೆಗಳನ್ನ ತೋರಿಸಲು ಇದು ನಮಗೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ನಾನು ಪುರುಷ ಅಂತಕ್ಕಂಥದನ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಹಾಗೆ ನಿಮ್ಮ ವಯಸ್ಸಿನ ಗುಂಪನ್ನ ಆಯ್ಕೆ ಮಾಡ್ಕೊಳ್ಳಿ, ಇನ್ನಷ್ಟು ತಿಳಿಯಲು ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೇನೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ನಿಮ್ಮ ವಯಸ್ಸು ಅಂದ್ರೆ ಯಾವ ವಯಸ್ಸು ಏನು ಅಂತ ಅನ್ನೋದನ್ನ ಕೇಳಿಸುತ್ತೆ. ಇಲ್ಲಿ ಮಾಹಿತಿ ನಿಮಗೆ ಬೇಕು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು. ನಾನಿಲ್ಲಿ ವಯಸ್ಕರು 21-41 ಅಂತ ಹಾಕ್ತೀನಿ. ಅದಾದ ನಂತರದಲ್ಲಿ ನಿಮ್ಮ ಧರ್ಮವನ್ನ ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ಹಿಂದೂ, ಮುಸ್ಲಿಂ, ಜೈನ್, ಸಿಖ್, ಬೌದ್ಧ ಅಂತಿದೆ. ನಾನು ಹಿಂದೂ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಿಮ್ಮ ಜಾತಿಯನ್ನ ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಸಾಮಾನ್ಯ, ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ SC, ಪರಿಶಿಷ್ಟ ಪಂಗಡ ST, ಹರೆ ಅಲೆಮಾರಿ ಬುಡಕಟ್ಟು ಅಂತ ಕೇಳುತ್ತೆ. ನಾನಿಲ್ಲಿ ಒಂದು ಎಕ್ಸಾಂಪಲ್ಗೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಪರಿಶಿಷ್ಟ ಜಾತಿಗಳನ್ನ ಸೆಲೆಕ್ಟ್ ಮಾಡ್ತೀನಿ. ಅದನ್ನ ಕ್ಲಿಕ್ ಮಾಡಿ ನಂತರದಲ್ಲಿ ನೀವು ವಿಕಲಚೇತನರ ಅಂತ ಕೇಳುತ್ತೆ. ಇಲ್ಲಿ ಹೌದು ಇದ್ರೆ ಹೌದು ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಅದಾದ ನಂತರದಲ್ಲಿ ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನ ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಪ್ರಾಥಮಿಕನ ಅಂದ್ರೆ 1-5, ಮಾಧ್ಯಮಿಕನ 6-8, ಮೆಟ್ರಿಕ ಅಂದ್ರೆ 9-10, ಪದವಿ ಪೂರ್ವನ 11-12, ಅಥವಾ ಸಮಾನವಾದಂತಹ ವಿದ್ಯಾಭ್ಯಾಸನ ಅಥವಾ ಪದವಿ ಅದಕ್ಕೆ ಸಮಾನವಾದ ಅಂತ ಕೇಳುತ್ತೆ. ನಾನು ಇಲ್ಲಿ ಪದವಿ ಪೂರ್ವ ಅಥವಾ ಸಮಾನ ಅಂತಕ್ಕಂಥದ್ದನ್ನ ಕ್ಲಿಕ್ ಮಾಡ್ತೀನಿ. ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನ ಆಯ್ಕೆ ಮಾಡಿ, ಅಂದ್ರೆ APL ನೀವು ಅಥವಾ BPL ಬರ್ತೀರಾ ಅಂತ ಕೇಳುತ್ತೆ. ಅಂದ್ರೆ ಬಡತನ ರೇಖೆಗಿಂತ ಮೇಲಿರುವವರ, ಬಡತನ ರೇಖೆಗಿಂತ ಕೆಳಗಿರುವವರ ಅಂತ ಕೇಳುತ್ತೆ. ನಾನು ಇಲ್ಲಿ BPL ಅನ್ನ ಕ್ಲಿಕ್ ಮಾಡ್ತೀನಿ. ನಿಮ್ಮ ವಾಸಸ್ಥಳವನ್ನ ಆಯ್ಕೆ ಮಾಡಿ, ನೀವು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದೀರಾ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಗ್ರಾಮೀಣ ಪ್ರದೇಶವನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಹಾಗಂತ ಕ್ಲಿಕ್ ಮಾಡ್ತಿದ್ದಂಗೆ ಇಷ್ಟೊಂದು ಮಾಹಿತಿ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಯೋಜನೆಗಳನ್ನ ವಿವಿಧ ವರ್ಗಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ನಿಮ್ಮ ಆದ್ಯತೆಯ ವರ್ಗಕ್ಕೆ ಅನುಗುಣವಾಗಿ ನೀವು ಯೋಜನೆಗಳನ್ನ
ಪರಿಶೀಲಿಸಬಹುದು ಅಂತ ಹೇಳ್ತಾರೆ ಸ್ನೇಹಿತರೆ. ಯಾವ್ಯಾವ ಸಾಲ ಸೌಲಭ್ಯಗಳಿಗೆ ನೀವು ಹಾಕ್ಬೋದು, ಸಣ್ಣ ವ್ಯಾಪಾರ ಅಥವಾ ಉದ್ಯೋಗಗಳು 37 ಯೋಜನೆಗಳಿದೆ, ಕೃಷಿ ಅಂತ ಕ್ಲಿಕ್ ಮಾಡಿದ್ರೆ 34 ಯೋಜನೆಗಳು ಬರ್ತವೆ, ಸಾಮಾಜಿಕ ಸೇವೆಗಳಿಗೆ 17 ಬರುತ್ತೆ, ಆರೋಗ್ಯ ಮತ್ತು ವೈದ್ಯಕೀಯ ಅಂತ ಬಂದಿದ್ದೆ ಆದ್ರೆ 10 ಬರುತ್ತೆ, ವಸತಿಗೆ 7 ಬರುತ್ತೆ, ಈ ತರ ಅಂತ ಒಂದು ಬರುತ್ತೆ. ನಾನು ಇಲ್ಲಿ ಸುಮ್ಮನೆ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ, ಸಣ್ಣ ವ್ಯಾಪಾರ ಮತ್ತು ಉದ್ಯೋಗದ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸಣ್ಣ ವ್ಯಾಪಾರ ಉದ್ಯೋಗದಲ್ಲಿ ನೀವು ಇಷ್ಟು ಅಸಂಘಟಿತ ವಲಯನ, ವ್ಯಾಪಾರದ ಮಾಲೀಕರ ಅಥವಾ ನಿರುದ್ಯೋಗಿನ, ಖಾಸಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಗ, ಸರ್ಕಾರಿ ಸೇವೆಗಳಿಗೆ ಸಂಬಂಧಪಟ್ಟಂಗ, ಅಥವಾ ನಿವೃತ್ತ ಅಥವಾ ಮಾಜಿ ಸೈನಿಕರ ಏನು ಅಂತ ಅನ್ನೋದನ್ನ ಕೇಳುತ್ತೆ. ಇಲ್ಲಿ ನಿರುದ್ಯೋಗಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ ನೀವು ಸಹಾಯಕ್ಕಾಗಿ ಹುಡುಕುತ್ತಿರುವ ವರ್ಗವನ್ನ ಆಯ್ಕೆ ಮಾಡಿ. ಉದ್ಯೋಗ ಅಥವಾ ಕೌಶಲ್ಯ ತರಬೇತಿ, ವ್ಯಾಪಾರಕ್ಕೆ ಅಥವಾ ಸ್ವಯಂ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಅಂತ ಇಲ್ಲಿ ನೀವು ಕ್ಲಿಕ್ ಮಾಡಬಹುದಾಗಿರುತ್ತೆ. ನಾನು ಇಲ್ಲಿ ಸ್ವಯಂ ಉದ್ಯೋಗ ಕೊಡ್ತೀನಿ. ಈಗ ಸ್ವಯಂ ಉದ್ಯೋಗ ಕೊಟ್ಮೇಲೆ ಯಾವ ಕ್ಷೇತ್ರದಲ್ಲಿ ನೀವು ನಿಮ್ಮ ವ್ಯವಹಾರವನ್ನ ಸ್ಥಾಪಿಸಲು ಬಯಸುತ್ತೀರಾ? ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆನ, ಉತ್ಪಾದನೆನ, ಸೇವೆಗಳ ಅಥವಾ ಈ ತರ ಅಂತ ಕೇಳ್ತೇನೆ. ನಾನು ಉತ್ಪಾದನೆ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರ. ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಾದ್ರೆ ಇಷ್ಟೆಲ್ಲ ಯೋಜನೆಗಳಿಗೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ದೀನದಯಾಳು ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, ನೀವು ಉದ್ಯೋಗ ನಿಯೋಜಿತ ಕೌಶಲ್ಯ ತರಬೇತಿಯನ್ನು ಪಡೆಯುತ್ತೀರಿ, ಮತ್ತೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ ಯೋಜನೆ, ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 3 ಡಾಟ್ ಕಾಣ್ತಿದ್ಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ನೋಡಿ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ ಯೋಜನೆ ಲಾಭ, ನೀವು ಉದ್ಯೋಗ ನಿಯೋಜಿತ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ಪಡೆಯುತ್ತೀರಿ. ಅರ್ಹತೆ, ನೀವು ಶಾಲೆ ಅಥವಾ ಕಾಲೇಜು ಬಿಟ್ಟಿರ್ಬೇಕು ಅಥವಾ ನಿರುದ್ಯೋಗಿ ಆಗಿರ್ಬೇಕು ಅಂತ ಹೇಳ್ತಾರೆ. ಅವಶ್ಯಕ ದಾಖಲೆಗಳು, ಉಳಿತಾಯ ಖಾತೆ, ಬ್ಯಾಂಕ್ ಪಾಸ್ಬುಕ್, ಪಾನ್ ಕಾರ್ಡ್ ಇತ್ಯಾದಿಗಳ ಪ್ರತಿಗಳು ಬೇಕು ಅಂತ ಹೇಳ್ತೇನೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನ್ ದೊರೆಯುತ್ತೆ, ನಿಮ್ಗೆ ಅರ್ಹತೆ ಏನಿರ್ಬೇಕು, ಏನೇನು ದಾಖಲೆಗಳು ಬೇಕು ಅನ್ನೋದನ್ನ ಅದೇ ತೋರಿಸುತ್ತೆ ಸ್ನೇಹಿತರೆ. ಹಾಗೆ ವಸ್ತ್ರಗಳು ಮತ್ತು ಸಂಗೀತ ಉಪಕರಣಗಳ ಖರೀದಿಗೆ ಧನ ಸಹಾಯ ಕೇಳ್ತೀರಾ, ಅಥವಾ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳ ಅಭಿವೃದ್ಧಿ ಕೋಶ, ನೀವು 1 ಲಕ್ಷಗಳವರೆಗೆ ಆರ್ಥಿಕ ಸಹಾಯವನ್ನು ಸ್ವೀಕರಿಸುತ್ತೀರಿ ಅಂತ ಹೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ನಿಮಗೆ ದೊರೆಯುತ್ತೆ ಸ್ನೇಹಿತರೆ. ಇಲ್ಲಿ ಗ್ರಾಮೀಣ ಪ್ರದೇಶದವರಿಗೆ 1.5 ಲಕ್ಷ ಮತ್ತೆ 2 ಲಕ್ಷದವರೆಗೆ ನಿಮ್ಗೆ ವಾರ್ಷಿಕ ಕುಟುಂಬದ ಆದಾಯ ಇರಬೇಕು ಅಂತ ಹೇಳುತ್ತೆ. ಅಗತ್ಯ ಬೇಕಾದ ದಾಖಲೆಗಳು ನಿಮ್ಮ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಅಂತ ಹೇಳ್ತೇನೆ ಸ್ನೇಹಿತರೆ. ಹಾಗೆ ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ ಅಂತ ಕೇಳುತ್ತೆ. ಇಲ್ಲಿ ನೇರ ಸಾಲ ಯೋಜನೆ ಆಯ್ತಲ್ಲ, ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ, ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ 3.5 ಲಕ್ಷಗಳು ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳ ಅಭಿವೃದ್ಧಿ ಕೋಶ ಅಂತ ಹೇಳ್ತೇನೆ. ಇಲ್ಲಿ ವಾಹನಗಳನ್ನ ಖರೀದಿ ಮಾಡೋದಕ್ಕೆ ನೋಡಿ ಸ್ನೇಹಿತರೆ, ಇಲ್ಲಿ ಯಾವೆಲ್ಲ ಸ್ಕೀಮ್ಗಳಿದಾವೋ ಅದೆಲ್ಲವೂ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ನೀವು ಯಾವ ಸ್ಕೀಮ್ಗೆ ಅಪ್ಲೈ ಮಾಡ್ಬೇಕೋ ಆ ಸ್ಕೀಮ್ಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ನಾನು ಒಂದನ್ನ ಸುಮ್ಮನೆ ಸೆಲೆಕ್ಟ್ ಮಾಡ್ತೀನಿ ನಿಮಗೆ ತೋರಿಸೋದಕ್ಕೆ. ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ 3.5 ಲಕ್ಷ ಅಂತ ಹೇಳ್ತಾರೆ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಏನ್ ಹೇಳುತ್ತೆ ಅಂತ. ನೋಡಿ ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ 3.5 ಲಕ್ಷಗಳು ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳ ಅಭಿವೃದ್ಧಿ ಕೋಶ ಅಂತ ಹೇಳ್ತಾನೆ. ಪ್ರಯೋಜನ, ವಾಹನ ಖರೀದಿಗಾಗಿ ನೀವು 3.5 ಲಕ್ಷದವರೆಗೆ ಸಬ್ಸಿಡಿಯನ್ನು ಸ್ವೀಕರಿಸುತ್ತೀರಿ. ಅರ್ಹತೆ, ಗ್ರಾಮೀಣ ಪ್ರದೇಶದವರಾಗಿದ್ದರೆ 1.5 ಲಕ್ಷ ಲಿಮಿಟ್ ಇರಬೇಕು ಇನ್ಕಮು, ನಗರ ಪ್ರದೇಶ ಆದರೆ 2 ಲಕ್ಷ ಇನ್ಕಮ್ ಲಿಮಿಟ್ ಅಂತ ಹೇಳ್ತಾರೆ. ಹಾಗೆ ನೀವು 21 ರಿಂದ 60 ವಯಸ್ಸಿನ ಒಳಗಿರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ದಾಖಲೆಗಳೇನು ಬೇಕು ಅಂತ ಕೇಳಿದ್ದೆ ಆದರೆ ಪಡಿತರ ಚೀಟಿ, ಆಧಾರ್ ಕಾರ್ಡ್ ಇತ್ಯಾದಿ ಬೇಕು ಅಂತ ನಾವು ಸುಮ್ಮನೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅನ್ನೋದ್ರೆ ನೋಡಿ ಆ ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಕರ್ನಾಟಕದ ನಿವಾಸಿಯೇ ಹೌದು ಅಂತ ಕೊಡಬೇಕು. ನೀವು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಾ ಇಲ್ಲ ಅಂತ ಕೊಡ್ತೀನಿ. ನಿಮ್ಮ ವಯಸ್ಸು 21 ರಿಂದ 50 ವರ್ಷಗಳ ಇದೆಯಾ ಹೌದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಪಟ್ಟಿ ಮಾಡಲಾದ ಜಾತಿಗೆ ಸೇರಿದ್ದೀರಾ ಇನ್ನಷ್ಟು ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾನೆ. ನೀವು ಈಗ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿರೋದೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಸ್ಕೀಮ್ ಆಗಿರೋದ್ರಿಂದ ಹೌದು ಅಂತ ಕೊಡಿ ಇದ್ರ ಮೇಲೆ ಆಯ್ತಾ. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಇಲ್ಲಿ 1.5 ಲಕ್ಷ ಅಂತ ಹೇಳ್ತೇನೆ ಸ್ನೇಹಿತರೆ. ಎಲ್ಲಿ ಗ್ರಾಮೀಣ ಪ್ರದೇಶಕ್ಕೆ 1 ಲಕ್ಷ ಕ್ಲಿಕ್ ಮಾಡಿ. ನಿಮ್ಮ ಇನ್ಕಮ್ ಇದ್ರೆ ಎಷ್ಟಿದೆ ಅಷ್ಟು ನೋಡಿ. ವಾಣಿಜ್ಯ ಚಾಲನಾ ಪರವಾನಗಿ ಹೊಂದಿದ್ದೀರಾ? ಈಗ ನೀವೇನಾದ್ರೂ ಅಲ್ಲಿ ಅವ್ರು ತೋರಿಸಿದ್ರು ಏನು ಗೂಡ್ಸ್ ಆಟೋವನ್ನ ಖರೀದಿ ಮಾಡೋದಕ್ಕೆ ಅಥವಾ ಸರಕು ಸಾಗಾಣಿಕೆ ಆಟೋವನ್ನ ಖರೀದಿ ಮಾಡೋದಕ್ಕೆ ಅಂತ ಅನ್ನುತ್ತಾ ಅಲ್ಲಿ ಸಾಲ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮ್ಮ ಹತ್ರ DL ಇದೆಯಾ ಅಂತ ಕೇಳ್ತೇನೆ. ಹೌದು ಅಂತ ಕ್ಲಿಕ್ ಮಾಡಿ.
ತರಬೇತಿ ಪಡೆದಿದ್ದೀರಾ ಅಥವಾ ಅನುಭವ ಹೊಂದಿದ್ದೀರಾ ಅಂತ ಕೇಳುತ್ತೆ. ಹೌದು ಅಂತ ಕ್ಲಿಕ್ ಮಾಡಿ, ಯಾಕೆಂದ್ರೆ ಅದಿರಲೇಬೇಕು. ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಅಥವಾ ನಿಗಮ ಅನುದಾನಿತ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿದ್ದಾರೆಯೇ? ಆಕ್ಚುಲಿ ಉದ್ಯೋಗದಲ್ಲಿದ್ರೆ ಕೊಡಲ್ಲ, ಇಲ್ಲದೆ ಹೋದ್ರೆ ಮಾತ್ರ ಕೊಡೋದು. ಹಾಗಾಗಿ ಇಲ್ಲ ಅಂತ ಅನ್ನೋದನ್ನ ಟೈಪ್ ಮಾಡಬೇಕಾಗುತ್ತೆ. ನೀವು ಅಥವಾ ಕುಟುಂಬದ ಸದಸ್ಯರು ಈ ನಿಗಮದಲ್ಲಿ ಬೇರೆ ಯಾವುದಾದರೂ ಸೌಲಭ್ಯವನ್ನು ಪಡೆದಿದ್ದೀರಾ? ಪಡೆದಿದ್ರು ಕೂಡ ನಿಮ್ಗೆ ಕೊಡಲ್ಲ, ಹಾಗಾಗಿ ಹೊಸಬರಿಗೆ ಅವಕಾಶ ಇಲ್ಲ ಅಂತ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಅದಾದ ನಂತರದಲ್ಲಿ ನೀವು ಅಥವಾ ಕುಟುಂಬದ ಸದಸ್ಯರು ಈ ನಿಗಮದಲ್ಲಿ ಬೇರೆ ಯಾವುದಾದ್ರೂ ಸೌಲಭ್ಯವನ್ನು ಪಡೆದಿದ್ದೀರಾ? ಇಲ್ಲ ಅಂತ ಹಾಕೊಟ್ಟೆ. ಈಗ ಸ್ನೇಹಿತರೆ, ನೀವು ಸೈನ್ ಅಪ್ ಮಾಡಿ ನಿಮ್ಮ 10 ಅಂಕಿಯ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿ OTPಯನ್ನು ಪಡೀರಿ ಅಂತ ಹೇಳುತ್ತೆ. ನೀವು ಇಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹಾಕಿ ನೀವು OTP ನಿಮ್ಗೆ ಬರುತ್ತೆ, ಅದನ್ನ ತಗೋಬೇಕಾಗಿರುತ್ತೆ. ಇಲ್ಲಿ ಕೇಳುತ್ತೆ, ಈಗಾಗಲೇ ಖಾತೆ ಹೊಂದಿದ್ದೀರಾ, ಸೈನ್ ಇನ್ ಮಾಡಿ ಅಂತ ಹೇಳುತ್ತೆ. ಇಲ್ಲದೆ ಹೋದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹಾಕಿ ನೀವು ಸೈನ್ ಇನ್ ಮಾಡ್ಕೋಬೇಕಾಗಿರುತ್ತೆ. ನಾನು ಒಂದು ದೂರವಾಣಿ ಸಂಖ್ಯೆಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ನನಗೆ ಸುವಿಧಾದ OTP ನಂಬರ್ ಬಂದಿದೆ, ಅದನ್ನ ಎಂಟ್ರಿ ಮಾಡಿದ್ದೀನಿ. ಅನಂತರದಲ್ಲಿ ಮುಂದುವರಿತೀನಿ. ಈಗ ನಾನು ನಿಮ್ಗೆ ಅಪ್ಲಿಕೇಶನ್ ಅನ್ನು ಹಾಕುವಂತ ಉದ್ದೇಶದಿಂದ ಒಂದು ಡೆಮೋನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಆಯ್ತಲ್ಲ. OTP ಬಂದ ನಂತರದಲ್ಲಿ ನಾನು OTP ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿದ್ಮೇಲೆ ಸಲ್ಲಿಸಿ ಅಂತ ಅನ್ನೋದನ್ನ ಕೊಡಬೇಕಾಗಿರುತ್ತೆ. ನೋಡಿ, ಇಲ್ಲಿ ಪಾಸ್ವರ್ಡ್ ಅನ್ನ ಹೊಂದಿಸಿ, ದಯವಿಟ್ಟು ನಿಮ್ಮ ಪಾಸ್ವರ್ಡ್ ಅನ್ನು ಹೊಂದಿಸಿ ಅಂತ ಕೇಳುತ್ತೆ. ಇಲ್ಲಿ 8 ಅಕ್ಷರಗಳಿಲ್ದಿರ್ಬೇಕು, ಕನಿಷ್ಠ ಒಂದು ದೊಡ್ಡ ಅಕ್ಷರ, ಒಂದು ಸಣ್ಣ ಅಕ್ಷರ, ಒಂದು ಸಂಖ್ಯೆ ಮತ್ತು ಒಂದು ವಿಶೇಷ ಸಂಕೇತವನ್ನು ಒಳಗೊಂಡಿರಬೇಕು ಅಂತ ಹೇಳ್ತೀನಿ. ನೀವಿಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಮತ್ತೆ ಪಾಸ್ವರ್ಡ್ ಅನ್ನು ದೃಢೀಕರಿಸಬೇಕು. ಇಲ್ಲಿ ನೀವು ಮತ್ತೊಮ್ಮೆ ಅದೇ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಇದಾದ್ಮೇಲೆ ಸಲ್ಲಿಸಿ ಕೊಡಿ. ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ನ ಮಾಡ್ಬೇಕಾಗಿರುತ್ತೆ. ಅದೆಲ್ಲವೂ ಆದ್ಮೇಲೆ ನೋಡಿ, ಈ ರೀತಿ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಬೇಕು. ನಿಮ್ಮ ಅರ್ಜಿಯನ್ನು ಅನುಮೋದಿಸಿದ್ದಾದರೆ ವಾಹನ ಖರೀದಿಸಲು ನಿಮ್ಮ ಒಟ್ಟು ಯೋಜನಾ ವೆಚ್ಚ %50% ಅಥವಾ ಗರಿಷ್ಠ 3.5 ಲಕ್ಷಗಳು ಸಹಾಯಧನ ಮತ್ತೆ ಉಳಿದ ಮೊತ್ತವನ್ನು ಬ್ಯಾಂಕ್ ಸಾಲವಾಗಿ ನಾವು ನೀಡ್ತೀವಿ ಅಂತ ಹೇಳ್ತಾರೆ. ಮರುಪಾವತಿಯ ಅವಧಿ ಬ್ಯಾಂಕ್ ಮಾರ್ಗಸೂಚಿಗಳ ಪ್ರಕಾರ ಸಾಲವನ್ನು ನೀವು ಮರುಪಾವತಿ ಮಾಡಬೇಕು ಅಂತಾರೆ. ಹಾಗೆ ಗಮನಿಸಬೇಕಾದ ಅಂಶ, ನೀವು ಅರ್ಜಿ ಸಲ್ಲಿಸಲು ಮುಂದುವರೆಯುವ ಮೊದಲು ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನ, ಅದರಲ್ಲೂ ಆಧಾರ್ನೊಂದಿಗೆ ಲಿಂಕ್ ಮಾಡಲಾದಂತ ನಂಬರ್ಗಳನ್ನ ಸಿದ್ಧ ಮಾಡಿ ಇಟ್ಕೊಳ್ಳಿ ಅಂತಾರೆ. ಇಲ್ಲಿ ಇದಕ್ಕೆ ಬೇಕಾದಂತ ದಾಖಲೆಗಳು ಚಾಲನಾ ಪರವಾನಿಗೆ, ನಿಮ್ಮ DL, ನಿಮ್ಮ ಶೈಕ್ಷಣಿಕ ಪ್ರಮಾಣ ಪತ್ರ, ಮಾರ್ಕ್ಸ್ ಕಾರ್ಡ್, ಅರ್ಜಿದಾರರ ಭಾವಚಿತ್ರ, ಪಾಸ್ಪೋರ್ಟ್ ಅಳತೆಯಲ್ಲಿರಬೇಕು ಅಂತಾನೆ, ಅನುಭವ ಅಥವಾ ತರಬೇತಿ ಪ್ರಮಾಣ ಪತ್ರ, ಓಕೆ, ಅರ್ಜಿದಾರರ ಭಾವಚಿತ್ರ, ಪಾಸ್ಪೋರ್ಟ್ ಅಳತೆದಿರಬೇಕು ಅಂತಾನೆ, ಮತದಾರರ ಗುರುತಿನ ಚೀಟಿ, ಪಡಿತರ ಗುರುತಿನ ಚೀಟಿ ಅಂತ ಕೇಳ್ತಾನೆ. ಇಷ್ಟು ನಿಮ್ಗೆ ಇರಬೇಕಾದಂಥದ್ದು. ನೋಡಿ, ಇಲ್ಲಿ ಇನ್ನೂ ಬೇರೆ ಸ್ಕೀಮ್ಗಳು ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ, ಅದೇ ನಿಮ್ಗೆ ತೋರಿಸುತ್ತೆ. ಈಗ ಇದಿಷ್ಟು ಓಕೆ ಆದ್ಮೇಲೆ ಅರ್ಜಿ ಸಲ್ಲಿಸಲು ಮುಂದುವರೆಯಿರಿ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ದೆ. ಆದ್ರೆ ಆ ಸ್ಟೆಪ್ ಕಂಪ್ಲೀಟ್ ಆದ ನಂತರದಲ್ಲಿ EKYC ಸರ್ವಿಸ್ ಅಂತ ಬರುತ್ತೆ. EKYC ಅಂದ್ರೆ ಎಲೆಕ್ಟ್ರಾನಿಕಲಿ ನಾವು ಯುವರ್ ಕಸ್ಟಮರ್ ಅಂತ ಹೇಳಿ. ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂತ ತೋರಿಸುತ್ತೆ, ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ನಮೆದಿಕ್ ಸೆಲ್ ಲಿಮಿಟೆಡ್ ಅಂತ ಹೇಳ್ತೇನೆ. ಅಪ್ಲಿಕೇಶನ್ ಸುವಿಧಾ ಅಂತ ಹೇಳ್ತಾರೆ. ಪರ್ಪಸ್ ರಿಜಿಸ್ಟ್ರೇಷನ್ ಆಫ್ ಬೆನಿಫಿಷರೀಸ್ ಟು ಡಾಕ್ಟರ್ BR ಅಂಬೇಡ್ಕರ್ ನಮೆದಿಕ್ ಸೆಲ್ ಅಂತ ಹೇಳ್ತೇನೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಆಧಾರ್ ನಂಬರ್ ನ ಹಾಕಿ ಐ ಅಗ್ರಿ ಅಂತ ಅನ್ನೋದನ್ನ ಕ್ಲಿಕ್ ಮಾಡಿದ್ದೆ. ಆದ್ರೆ ನೋಡಿ, ಇಲ್ಲಿ OTP ಮೇಲೆ ಚೂಸ್ ಎ ಮೋಡ್ ಆಫ್ ಅಥೆಂಟಿಕೇಶನ್, ಇಲ್ಲಿ ಹೇಳ್ತೇನೆ. KYC ಅಥವಾ ಹೌದು ಇಲ್ಲ ದೃಢೀಕರಣಕ್ಕೆ ಎಸ್ ನೋ ಅಥೆಂಟಿಕೇಶನ್ ಸರ್ಕಾರ ಬಳಸಲು ನನ್ನ ಒಪ್ಪಿಗೆ ಇದೆ. ಇಲಾಖೆಯು ನನ್ನ ವಿವರಗಳನ್ನು ದತ್ತಾಂಶದಲ್ಲಿ ನಮೂದು ಮಾಡಿ ಸೀಡ್ ಮಾಡಲು ಹಾಗೂ DBT ಮೂಲಕ ಹಣ ಸಂದಾಯ ಮಾಡಲು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಲ್ಯಾಣ ಯೋಜನೆಗಳಿಗೆ ಬಳಸಲು ನನ್ನ ಸಹಮತಿ ಇದೆ ಅಂತ ಹೇಳ್ತೇನೆ. ಇದನ್ನ ಇಲ್ಲಿ ಅಯಗ್ರಿ ಅನ್ನೋದನ್ನ ಕ್ಲಿಕ್ ಮಾಡಿ ನೀವು OTP ಮೇಲೆ ಕ್ಲಿಕ್ ಮಾಡಿದ್ದೆ. ಆದ್ರೆ ನೀವು ಆಧಾರ್ನ ಎಂಟ್ರಿ ಮಾಡಿದ ತಕ್ಷಣ OTP ನಿಮ್ಮ ನಂಬರ್ ಬರುತ್ತೆ. ಅದ್ರ ನೆಕ್ಸ್ಟ್ ಮುಂದೆ ನೀವು ಮುಂದಿನ ಸ್ಟೆಪ್ಗೆ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದನ್ನ ಕೊಟ್ಟ ನಂತರದಲ್ಲಿ ನಿಮ್ಗೆ ನಂಬರ್ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನ ಎಂಟ್ರಿ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ದೆ. ಆದ್ರೆ OTP ನ ಜನರೇಟ್ ಮಾಡುತ್ತೆ. ನೀವು ಆಗ ನೋಡಿ, ನಾನು ಆಧಾರ್ ನಂಬರ್ ಎಂಟ್ರಿ ಮಾಡಿಲ್ಲ, ಹಾಗಾಗಿ ಎಂಟರ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಫಲಾಪೇಕ್ಷೆಗಳು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುವ ಅಗತ್ಯ ದಾಖಲೆಗಳು ಅಂತಕ್ಕಂತ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರು, ನಿಮ್ಮ ಹುಟ್ಟಿದ ದಿನಾಂಕ, ನಿಮ್ಮ ಲಿಂಗವನ್ನು ಆಯ್ಕೆ ಮಾಡಬೇಕು,
ಹಾಗೆ ನಿಮ್ಮ ತಂದೆ ಅಥವಾ ಗಂಡನ ಹೆಸರನ್ನ ಇಲ್ಲಿ ಹಾಕ್ಬೇಕು. ನಿಮ್ಮ ಹೌಸ್ ಬಿಲ್ಡಿಂಗು ಅಥವಾ ಫ್ಲಾಟ್ ನ ನಂಬರ್ ನಿಮ್ಮ ಮನೆ ನಂಬರ್ನ ಹಾಕಿ ಗ್ರಾಮನ ನಗರನ ಅಂತನ್ನೋದನ್ನ ಮೆನ್ಷನ್ ಮಾಡಿ, ನಿಮ್ಮ ರಾಜ್ಯವನ್ನ ಮೆನ್ಷನ್ ಮಾಡಿ, ಜಿಲ್ಲೆಯ ಹೆಸರನ್ನ ಹಾಕಿ, ಪಿನ್ ಕೋಡ್ ಅನ್ನ ಹಾಕ್ಬೇಕು. ಹಾಗೆ ಅರ್ಜಿದಾರರ ವಿವರಗಳನ್ನು ಕೇಳುತ್ತೆ ಇಲ್ಲಿ. ತಾಲೂಕಿನ ಹೆಸರು, ನಿಮ್ಮ ಆಯ್ಕೆಯನ್ನು ಆರಿಸಿ ಅಂತ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತಾಲೂಕಿನ ಆಯ್ಕೆ ಸಿಗುತ್ತೆ. ಹಾಗೆ ನೋಡಿ, ನೀವು ನೋಡ್ತಿದ್ರೆ ವಿಧಾನಸಭಾ ಕ್ಷೇತ್ರ ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಆಯ್ಕೆ ಮಾಡ್ಬೇಕು. ಇದ್ರ ಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ಆ ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇರುವಂತ ಒಂದು ಅಭಿಷೇಪ್ ಅಂತಕ್ಕಂತ ಒಂದು ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು ಓಪನ್ ಆಗುತ್ತೆ. ನೀವು ಅದನ್ನು ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಹಾಗೆ ನಿಮ್ಮ ಜಾತಿಯನ್ನು ಆಯ್ಕೆ ಮಾಡಿ ಅಂತ ಹೇಳುತ್ತೆ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಯಾವುದು, ನಿಮ್ಮ ಕಾಸ್ಟ್ ಅನ್ನ ಅಪ್ಲೈ ಮಾಡ್ಬೇಕು. ಎಂಟ್ರಿ ಮಾಡಿದ ನಂತರದಲ್ಲಿ ನೋಡಿ, ಇಲ್ಲಿ ಆರ್ ಡಿ ನಂಬರ್ ಎಕ್ಸಾಂಪಲ್ ಇಲ್ಲಿ ಹಾಕಿದಾರಲ್ಲ, ಆರ್ ಡಿ ನಂಬರ್ ನೀವು ಎಂಟ್ರಿ ಮಾಡ್ಬೇಕಾಗಿರುತ್ತೆ. ಹಾಗೆ ಉಪಜಾತಿ ಇದರ ಅಗತ್ಯ ಇದೆ ಅಂತ ಹೇಳ್ತೇನೆ. ನೋಡಿ, ಇಲ್ಲಿ ನೀವು ಪರಿಶಿಷ್ಟ ಜಾತಿಯ ಯಾವ ಉಪಜಾತಿಗೆ ಬರ್ತೀರಾ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟು. ಅದರಲ್ಲಿ ಎಕ್ಸಾಂಪಲ್ಗೆ ಉಪಜಾತಿಯನ್ನು ತಗೊಂಡಿದ್ದೆ ಆದ್ರೆ ನೋಡಿ, ತುಂಬಾ ಉಪಜಾತಿಗಳು ಬರ್ತವೆ. ಅದರಲ್ಲಿ ಬಲಗೈನ, ಛಲವಾದಿನ, ಚೆನ್ನಯ್ಯ ಆಯ್ತಲ್ಲ, ಒಲೆಯಾರ ಮತ್ತೆ ಮಲಹಾಣಿ, ಹೀಗೆ ಈ ತರದಲ್ಲಿ ಯಾವ ಉಪಜಾತಿಗೆ ಬರ್ತಿರತಕ್ಕಂಥದ್ದನ್ನ ಕ್ಲಿಕ್ ಮಾಡಿ ನೀವು ಒಂದು ಬಿಳಿಯ ಹಾಳೆಯ ಮೇಲೆ ಸರ್ಟಿಫೈ ಮಾಡಿ ಬರೀಬೇಕು. ಅದನ್ನ ನಾನು ಪರಿಶಿಷ್ಟ ಜಾತಿಯ ಇಂತಹ ಉಪಜಾತಿಗೆ ಸೇರಿದವನಾಗಿರುತ್ತೇನೆ ಅಂತ ಬರೆದು ನಿಮ್ಮ ಕೆಳಗಡೆ ಸೈನ್ ಮಾಡಿ ಆ ಕಾಪಿಯನ್ನು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಅದಾದ ನಂತರದಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಅಂತ ಹೇಳ್ತೇನೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಹಾಕಿದರೆ ಆ ತರದನ್ನ ಹಾಕ್ಬೇಕು. ಎಷ್ಟು ಇನ್ಕಮ್ ಲಿಮಿಟ್ ಇದೆ ಅಂತ ಕೇಳ್ತೇನೆ, ನೀವು ಅದನ್ನ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗಿರುತ್ತೆ. ಆದಾಯ ಪ್ರಮಾಣ ಪತ್ರದ ಮಾನ್ಯತೆಯ ಕೊನೆಯ ದಿನಾಂಕನ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ, ಅದನ್ನು ಕೂಡ ಬೇಕಾಗಿರುತ್ತೆ. ಹಾಗೆ ವಸತಿ ಪ್ರಮಾಣ ಪತ್ರ ಅಂತ ಕೇಳ್ತೇನೆ ಸ್ನೇಹಿತರೆ, ಅದನ್ನ ನೀವು ಇಲ್ಲಿ ನೀವು ನಿಮ್ಮ ವಸತಿ ಪ್ರಮಾಣ ಪತ್ರವನ್ನು ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಹಾಗೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಅಂತಾನೆ, ಆ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಿ, ಹಾಗೆ ಆ ಪಡಿತರ ಚೀಟಿನ ಸ್ಕ್ಯಾನ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಹಾಗೆ ಇಲ್ಲಿ ಮೊಬೈಲ್ ಸಂಖ್ಯೆ ಕೇಳ್ತಿದೆ ನೋಡ್ಬೋದು, ನೀವು ಇಲ್ಲಿ ಮೊಬೈಲ್ ನಿಮ್ಮ ಸಂಖ್ಯೆಯನ್ನು ಎಂಟ್ರಿ ಮಾಡ್ಬೇಕು. ಇಮೇಲ್ ಐ ಡಿ ಇದ್ರೆ ಇಮೇಲ್ ಐ ಡಿನ ಹಾಕಿ, ಸಾಲದ ಉದ್ದೇಶವನ್ನ ಹಾಕಿ, ನಿಮ್ಮ ಕುಟುಂಬದವರ ವಿವರಗಳು ಅಂತ ಕೇಳುತ್ತಿದ್ವಿ ಬಲಗಡೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ವಿವರಗಳನ್ನ ಎಂಟ್ರಿ ಮಾಡೋದಕ್ಕೆ ಜಾಗ ಸಿಗುತ್ತೆ, ನೀವು ಅದನ್ನ ಫಿಲ್ ಮಾಡ್ಬೇಕಾಗಿರುತ್ತೆ. ಹಾಗೆ ಕೆಳಗೆ ಬಂದ್ರೆ ಅರ್ಜಿದಾರರ ಕುಟುಂಬದ ವಿವರಗಳು, ನಿಮ್ಮನ್ನು ಹೊರತುಪಡಿಸಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ. ಎಕ್ಸಾಂಪಲ್ ಇಲ್ಲಿ ಇಬ್ಬರಿದ್ರೆ ಇಬ್ರು, ಮೂರಿದ್ರೆ ಮೂರು ಅಂತ ಹಾಕಿ, ಅದಾದ ನಂತರದಲ್ಲಿ ಪರಿಶೀಲಿಸಲಾಗಿದೆ ಅಂತ ಹಾಕ್ಬೇಕಾಗುತ್ತೆ. ಅರ್ಜಿದಾರರ ಕುಟುಂಬದ ವಿವರಗಳು, ಸದಸ್ಯ ಒಂದು, ಕುಟುಂಬದ ಸದಸ್ಯರ ವಯಸ್ಸೆಷ್ಟು ಅದನ್ನು ಮೆನ್ಷನ್ ಮಾಡ್ಬೇಕು ಇಲ್ಲಿ ಕೆಳಗಡೆ, ಅವ್ರ ಜೊತೆಗಿನ ಸಂಬಂಧ ಏನು ಅದನ್ನ ನೀವು ಎಂಟ್ರಿ ಮಾಡ್ಬೇಕು. ಅವ್ರ ಏನಾದ್ರು ಉದ್ಯೋಗ ಮಾಡ್ತಾವ್ರ ಅದನ್ನ ಕೂಡ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ರೆ ಕುಟುಂಬದ ಸದಸ್ಯರ ಎರಡು, ಇಬ್ರು ಏನಾದ್ರು ಸದಸ್ಯರು ಅಂತ ಹಾಕಿದ್ರೆ ಎರಡನೇ ಸದಸ್ಯರ ಹೆಸರೇನು, ವಯಸ್ಸೆಷ್ಟು, ನೋಡಿ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ, ಅವ್ರಿಗೆ ನಿಮ್ಮ ಜೊತೆ ಇರುವಂತಹ ಸಂಬಂಧ ಏನು, ಉದ್ಯೋಗ ಏನಾದ್ರು ಮಾಡ್ತಾವ್ರ ಅಂತನ್ನೋದನ್ನ ಎಂಟ್ರಿ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ ಇಲ್ಲಿ. ಹಾಗೆ ಈ ಹಿಂದೆ ಸೌಲಭ್ಯಕ್ಕೆ ಅಥವಾ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಾ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್. ಸಲ್ಲಿಸಿದ್ರೆ ಸಲ್ಲಿಸಿದ್ವಿ ಹೌದು ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಹಾಗೆ ನಿಯಮಗಳು ಮತ್ತು ಷರತ್ತುಗಳು ಅಂತ ಕೇಳ್ತೇನೆ ಇಲ್ಲಿ, ಇದನ್ನ ನೀವು ಇಲ್ಲಿ ಉಳಿಸಿ ಅಂತಂದ್ಬಿಟ್ಟು ನೀವು ಅದನ್ನ ಎಂಟ್ರಿ ಮಾಡಿ ಮುಂದೆ ಹೋಗ್ಬೇಕಾಗಿರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿದ್ದೀರಾ, ಮೇಲ್ಕಂಡಂತೆ ನೀಡಲಾಗಿರುವ ಚಿತ್ರಣದಲ್ಲಿ ಫಲಾಪೇಕ್ಷಿಗಳು ತಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆರ್ ಡಿ ಸಂಖ್ಯೆಯನ್ನ ನಮೂದಿಸಿದರೆ ಪ್ರಮಾಣ ಪತ್ರವು ಮಾನ್ಯವಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾಕೆಂದ್ರೆ ಇವೆಲ್ಲವೂ ಆಧಾರ್ ಸೀಡಿಂಗ್ ಆಗಿರೋದ್ರಿಂದ, ಮತ್ತೆ ಇಲ್ಲಿ ನಾವು ಇನ್ನೊಂದು ತುಂಬಾ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ಮಾಹಿತಿಯು AJSK ಅಂತಕ್ಕಂತ ಒಂದು ವೆಬ್ಸೈಟ್ ಅಂಡರಲ್ಲಿ, ಅಂದ್ರೆ ಅಟಲ್ ಜನಸ್ನೇಹಿ ಕೇಂದ್ರ ಅಂತಕ್ಕಂತ ಅದರಲ್ಲಿ ಎಲ್ಲವೂ ಫೀಡ್ ಆಗಿರುತ್ತೆ. ಅದು ಚೆಕ್ ಮಾಡುತ್ತೆ ಇದು ನಿಮ್ಮ ಆರ್ ಡಿ ನಂಬರು ಅಥವಾ ಜಾತಿ ಪ್ರಮಾಣ ಪತ್ರ ಸರಿ ಇದೆಯಾ ಏನು ಅಂತ ಚೆಕ್ ಮಾಡಿ ಮುಂದೆ ಹೋಗುತ್ತೆ. ಆಮೇಲೆ ಸ್ವಯಂ ದೃಢೀಕರಣ ಅಂತ ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ. ನೀವು ನೋಡ್ತಿದ್ದೀರಾ, ಇದರ ಮೇಲೆ ಫಲಾಪೇಕ್ಷೆಗಳು ತಾವು ನಮೂದಿಸಿರುವ ಸ್ವಯಂ ವಿವರ ಹಾಗೂ ದಾಖಲಾತಿಗಳು ಸಂಪೂರ್ಣವಾಗಿ ಸರಿಯಾಗಿದೆ ಎಂದು ದೃಢೀಕರಿಸುವುದರೊಂದಿಗೆ ಮುಂದುವರೆಯಬಹುದು ಅಂತ ಹೇಳ್ತೇನೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಅಲ್ಲಿ ಗ್ರೀನ್ ಕಲರ್ ಮಾರ್ಕ್ ಬಂದಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಮುಂದೆ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಫಲಾಪೇಕ್ಷೆಗಳು ಅಪ್ಲೋಡ್ ಮಾಡಬೇಕಾದ ದಾಖಲಾತಿಗಳು 200 KB ಮಿತಿಯಲ್ಲಿ ಇರಬೇಕು. ನೀವು ನಿಮ್ಮ ಯಾವ್ದಾದ್ರು ದಾಖಲಾತಿಗಳನ್ನ ಹಾಕ್ತೀರ ಅಂತ ಹೇಳಿದ್ರೆ ಫೋಟೋ ಆಗಿರ್ಬೋದು ಅಥವಾ
ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಇತರೆ ದಾಖಲಾತಿಗಳು 200 KB ಒಳಗಿರ್ಬೇಕು ಸೈಜ್, ಜಾಸ್ತಿ ಇದ್ರೆ ತಗೊಳ್ಳಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬಂದಿದ್ದೆ ಆದ್ರೆ ಡಿಬಿಟಿ ಕರ್ನಾಟಕ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ ಕೇಳ್ತಾನೆ, ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದು ಅಂತಕ್ಕಂಥದ್ದನ್ನ, ಮತ್ತೆ ಯಾವ ಸ್ಕೀಮು, ಎಜುಕೇಶನ್ ಲೋನ್ ಸಿಸ್ಟಮ್ ಏನು ಅಂತೇಳಿ, ನಿಮ್ಮ ಬೆನಿಫಿಷರಿ ಐ ಡಿ ಆಯ್ತಲ್ಲ, ಬೆನಿಫಿಷರಿ ನೇಮ್ ನ ಎಂಟ್ರಿ ಮಾಡಬೇಕು, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ನಿಮ್ಮ ಹೆಸರನ್ನ ಆಸ್ ಪರ್ ಆಧಾರ್ ನಂಬರ್ ಅಂತ ಹೇಳ್ತಾರೆ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರೋ ತರನೇ ನೀವು ನಿಮ್ಮ ನೇಮನ್ನ ಮೆನ್ಷನ್ ಮಾಡಬೇಕು, ಮತ್ತೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಅಲ್ಲಿ ಐ ಅಗ್ರಿ ಅಂತಿದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿದ್ದೆ ಆದ್ರೆ ಫಲಾಪೇಕ್ಷಿ ತಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸುವುದರೊಂದಿಗೆ ಡಿಬಿಟಿಯ ಮುಖಾಂತರ ನಿಗಮದಲ್ಲಿ ದೊರೆಯುವಂತಹ ಸೌಲಭ್ಯವನ್ನ ಬ್ಯಾಂಕ್ನ ಖಾತೆಗೆ ವರ್ಗಾಯಿಸಲು ಅನುಕೂಲವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ಗೆ ಡಿಬಿಟಿ ಸಿಸ್ಟಮ್ ಮುಖಾಂತರ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತಾನೆ ಸ್ನೇಹಿತರೆ. ಅದಾಯ್ತು. ಹಾಗೆ ಈ ಸಹಿಯನ್ನ ಮಾಡುವ ವಿಧಾನ ಅಂತ ಹೇಳ್ತಾರೆ. ಇಲ್ಲಿ ಈ ಸಹಿ ಅಂತಂದ್ರೆ ಏನಿಲ್ಲ ಸ್ನೇಹಿತರೆ, ವೆರಿ ಸಿಂಪಲ್. ನಿಮ್ಮ ಆಧಾರ್ ನಂಬರ್ ನ ಹಾಕದ ತಕ್ಷಣ ನೀವು ಅಲ್ಲಿ ಆಪ್ಷನ್ ಅನ್ನ ಕೆಳಗಡೆ ಗೆಟ್ ಓಟಿಪಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಬರುತ್ತೆ, ಅದನ್ನ ಎಂಟ್ರಿ ಮಾಡ್ತಿದ್ದಂಗೆನೆ ನೀವು ಈ ಸಿಗ್ನೇಚರ್ ನ ಮಾಡ್ದಂಗೆ ಅದು ಕನ್ಸಿಡರೇಷನ್ ಆಗುತ್ತೆ. ಇಲ್ಲಿ ಕೆಳಗೆ ಹೇಳ್ತಾನೆ, ಫಲಾಪೇಕ್ಷಿಗಳು ತಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸುವುದರೊಂದಿಗೆ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬಂದಿರುವ ಓಟಿಪಿಯನ್ನ ನಮೂದಿಸುವುದರೊಂದಿಗೆ ತಾವೇ ಸಹಿ ಮಾಡಿದಂತೆ ದೃಢೀಕರಿಸುವುದರೊಂದಿಗೆ ಅರ್ಜಿಯನ್ನ ಸಲ್ಲಿಸುವುದು. ಈ ಸಹಿಯು ಡಿಜಿಟಲ್ ಪರಿಶೀಲನೆ ಆಗಿರುತ್ತದೆ. ಅಂದ್ರೆ ಆ ಒಂದು ಅಭ್ಯರ್ಥಿನೇ ಈ ಅಪ್ಲಿಕೇಶನ್ ಆಗ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಎಲ್ಲ ಅರ್ಜಿಯನ್ನ ಸಲ್ಲಿಸಿದ ನಂತರದಲ್ಲಿ ಡೌನ್ಲೋಡ್ ಮಾಡ್ಕೊಳಕ್ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ. ನಿಮಗೆ ಸೇವೆ ಮಾಡಲು ನಿಮಗೆ ಸೇವೆ ಸಲ್ಲಿಸುವ ಅವಕಾಶ ನೀಡಿದ್ದಕ್ಕಾಗಿ ನಿಮ್ಮ ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಬರುತ್ತೆ ಸ್ನೇಹಿತರೆ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮ್ಮ ಅರ್ಜಿ ಡೌನ್ಲೋಡ್ ಆಗುತ್ತೆ. ನೀವು ಅದನ್ನ ಒಂದು ಪ್ರಿಂಟ್ ಔಟ್ ಅನ್ನ ತೆಗೆದು ನಿಮ್ಮ ಹತ್ರ ಇಟ್ಕೊಳ್ಳಿ, ನಿಮ್ಮ ಇಮೇಲ್ಗೆ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಬೇಕಾದ್ರೂ ಈ ಒಂದು ಅರ್ಜಿಯ ಪ್ರಿಂಟ್ ಅನ್ನ ನೀವು ತಗೋಬೋದಾಗಿರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ಇದಾಯ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಥವಾ ಆದಿಜಾಂಬವ ಅಭಿವೃದ್ಧಿ ನಿಗಮ, ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ, ಹಾಗೆ ಅಲೆಮಾರಿ ಅಭಿವೃದ್ಧಿ ನಿಗಮ ಇತ್ಯಾದಿ ನಿಗಮಗಳಲ್ಲಿ ಕಾಲ್ ಮಾಡಿರತಕ್ಕಂತಹ ಯೋಜನೆಗಳಿಗೆ ಆನ್ಲೈನ್ ನಲ್ಲಿ ಅಂದ್ರೆ ಸುವಿಧಾ ಅಪ್ಲಿಕೇಶನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದನ್ನ ನಾನು ಒಂದು ಡೆಮೋವನ್ನ ತೋರಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಾರೋ ಅವರೆಲ್ಲರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಅವ್ರಿಗೆ ಒಂದು ಹೆಲ್ಪ್ ಮಾಡ್ದಂಗ ಆಗುತ್ತೆ ಆಯ್ತಲ್ಲ. ಮಾಹಿತಿಯನ್ನ ನೀವು ಅವ್ರು ಕಳಿಸಿದ್ರೆ ಆದ್ರೆ ನಿಜವಾಗ್ಲೂ ಅದು ಒಂಥರದ್ದು ಹೆಲ್ಪ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನೇನಾದ್ರೂ ಡೌಟ್ಸ್ ಗಳಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ನಾನು ನಿಮ್ಮ ಕಮೆಂಟ್ ಗಳಿಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.